ಬೇರೆ ಯೂನಿವರ್ಸಿಟಿಗಳು ಎಲ್ಲೆಲ್ಲಿ ಕನ್ಫರ್ಮ್ ಮಾಡ್ತಾರೆ, ಎಲ್ಲೆಲ್ಲಿ ವೇಕೆನ್ಸಿಗೆ ಯಾವ ಸಬ್ಜೆಕ್ಟ್ ಇದೆ ಪ್ರಕಾರವಾಗಿ ಅರ್ಜಿ ಹಾಕಿ ಅಲ್ಲಿ ನೇಮಕಾತಿ ಆಗುವಂಥದ್ದಾಗುತ್ತೆ. ಎಲ್ಲ ಯು ಜಿ ಸಿ ನಾಮ್ಸ್ನ ಪ್ರಕಾರವಾಗಿ ಇಂಟರ್ವ್ಯೂನ ಮಾಡುವಂಥದ್ದಾಗುತ್ತೆ, ರಿಕ್ರೂಟ್ಮೆಂಟ್ ಮಾಡುವಂಥದ್ದಾಗುತ್ತೆ. ಇಷ್ಟು ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ತಗೊಂಡಿರುವಂಥ ಒಂದು ಕಾಮನ್ ಸ್ಟ್ಯಾಚ್ಯೂಟ್ ಆಗಿ ಮಾಡಿ ಕ್ರಮವನ್ನು ವಹಿಸ್ತಾ ಇರುವಂಥದ್ದು. ಮತ್ತು ನಮ್ಮ ಸರ್ಕಾರಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ 440 ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ, 100 ಪಾಲಿಟೆಕ್ನಿಕ್ನಲ್ಲಿ ಮತ್ತು 14 ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗಿನಂಥ ಫೀಸನ್ನೇ ಉಳಿಸ್ಕೊಂಡಿರುವಂಥದ್ದಿದೆ. ಯಾವ ಫೀಸನ್ನು ಹೆಚ್ಚು ಮಾಡಿಲ್ಲ. ಮತ್ತು ಆ ಅಲ್ಲಿ ಪಡೆದಂಥ ಫೀಸನ್ನು ಪ್ರಥಮ ದರ್ಜೆ ಕಾಲೇಜಿನಲ್ಲಾಗಲಿ, ಪಾಲಿಟೆಕ್ನಿಕ್ನಲ್ಲಾಗಲಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದಂಥ ಫೀಸು ಆಯಾ ಕಾಲೇಜಿನಲ್ಲೇ ಅಲ್ಲೇ ರಿಟೈನ್ ಮಾಡಿಕೊಳ್ಳಿಕ್ಕೆ, ಅಲ್ಲೇ ಉಳಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಪ್ರಥಮ ಬಾರಿಗೆ 75 ವರ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆಯ ಕ್ರಮವನ್ನು ತಗೊಂಡಿರುವಂಥದ್ದಿದೆ. ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆಯ ಕ್ರಮವಾಗಿರುವಂಥದ್ದು ಬಹಳ ಉತ್ತಮ ಬೆಳವಣಿಗೆ. ಆ ಸಂಸ್ಥೆಗೆ ಏನು ಫೀಸನ್ನು ಕಲೆಕ್ಟ್ ಮಾಡ್ಕೊತಾರೋ ಆ ಕಲೆಕ್ಟ್ ಮಾಡಿದಂಥ ಫೀಸು ಆಯಾ ಕಾಲೇಜಿನ ಅಕೌಂಟಲ್ಲೇ ಭರಿಸುವಂಥದ್ದು ಆಗುತ್ತೆ. ಸೊ ಇಟ್ ಈಸ್ ಎ ಕನಿಷ್ಠ ಒಂದು 50 ಕೋಟಿಯಷ್ಟು ಫೀಸ್ ಬರ್ಸೋಂಥದ್ದಾಗುತ್ತೆ. ಬರೋ ವರ್ಷ 100 ಆಗುತ್ತೆ ಅದು. ಆದರೆ ಮುಂದಿನ ವರ್ಷ ಈಗ ಆ್ಯಡ್ ಆಗ್ತಾ ಇರುತ್ತೆ, ಯಾಕಂದರೆ ವರ್ಷಾನು ವರ್ಷ ಆ್ಯಡ್ ಆಗ್ತಿದ್ದಾಗ ಚೆನ್ನಾಗಿ ಆ್ಯಡ್ ಆಗುವಂಥದ್ದು ಚೆನ್ನಾಗಿ ಬಳಸುವಂಥದ್ದಾಗುತ್ತೆ. ಮತ್ತು ಎಲ್ಲ ಕಡೆ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ಯಾವುದು ಫಿಸಿಕಲ್ ಫೈಲನ್ನು ನಾವು ಇವತ್ತು ಅವಕಾಶ ಕೊಡ್ತಿಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ. ಕಡ್ಡಾಯವಾಗಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಸರ್ಕಾರದ ಜೊತೆ ಯಾವುದೇ ರೀತಿಯಾದಂಥ ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಏನೇ ಫೈಲ್ಗಳನ್ನು ಕಳಿಸ್ಬೇಕು ಅಂದರೆ ಅದು ಈ ಆಫೀಸಿನ ಮೂಲಕನೇ ಕಳಿಸ್ಬೇಕು ಅಂತ ಕಡ್ಡಾಯ ಮಾಡಿದ್ರು. ಅದೇ ಪ್ರಕಾರದಲ್ಲಿ ಈಗ 100% ಕಂಪ್ಲೇಂಟ್ಸ್ ಆಗಿದೆ. 100 to 100 ಈ ಆಫೀಸಿನ ಪ್ರಕಾರವಾಗಿ ಈಗ 32,000 ಫೈಲು ಈ ಆಫೀಸಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. 32,000 ಫೈಲ್ ಈಗ ಈ ಆಫೀಸಿನ ಮೂಲಕನೇ ಯಾವುದು ಯೂನಿವರ್ಸಿಟಿಗಳಿಂದ ಫಿಸಿಕಲ್ ಫೈಲನ್ನು